ಮುಖ್ಯ ಅತಿಥಿಗಳ ಪರಿಚಯ ಮಾಡಿಕೊಡ್ತಾ ಮಮತಾ ರಾಜೇಶ್ವರಿಗೆ ಧನ್ಯವಾದಗಳು. ನೀವೆಲ್ಲರೂ ಕಾನೂರದಿಂದ ಕಾಯುತ್ತಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ವಚನ ಕುಮಾರ ಸ್ವಾಮಿಯವರ ವಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡಿದ್ದೇವೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿಯ ಅಕ್ಕಗಳ 1 ವಚನ, ಜಗನ್ಮಾತೆ ಅಕ್ಕ ಮಹಾದೇವಿಯವರ ವಚನದ ಮಹತ್ವವನ್ನ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಸ್ಮರಿಸಿರುವಂತಹ ಈ ವಚನವನ್ನ ಸ್ಮರಿಸಿ ಈ ದಿನ ಕೊಳ್ಳೇಗಾಲದ ಅಕ್ಕನ ಬಳಗದ ವತಿಯಿಂದ ನಡೆಯುತ್ತಿರುವಂತಹ ವಚನ ಸಂಭ್ರಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನ ನುಡಿದು ವಚನ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದಂತಹ ಪರಿಮಳ ನಾಗಪ್ಪರವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಶ್ರೀಮತಿ ಅರುಣಾ ಕಾರ್ತಿಕ್ರವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸವಿತಾ ಲೋಕೇಶ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನೊಡನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಧರ್ಮಪತಿ ರೂಪಾಲವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ನಮ್ಮ ಚಾಮರಾಜನಗರ ಜಿಲ್ಲಾ ಶರಣ ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ವೀರಭದ್ರ ಸ್ವಾಮಿರವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ತೋಂಟೇಶ್ ಅವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತಹ ಮಹಾಸಭಾದ ಕಾರ್ಯದರ್ಶಿಗಳು ಮತ್ತು ರೋಟರಿ ಅಧ್ಯಕ್ಷರು ಮತ್ತು ಪತ್ರಿಕಾ ಸ್ನೇಹಿತರು ಮತ್ತು ನನ್ನೊಡನೆ ಈ ಒಂದು ಫೌಂಡೇಶನ್ ಚಟುವಟಿಕೆಗಳ ಜೊತೆ ನಿರತರಾಗಿರುವಂತಹ ಲಿಂಗಣ್ಣರವರಿಗೆ ಉಮಾಪತಿರವರಿಗೆ ಮತ್ತು ಅಕ್ಕನ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಎಲ್ಲ ಬಂಧು ಬಳಗದವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ವಿಶ್ವಗುರು ಬಸವಣ್ಣ ಅವರಿಗೆ ಹೇಳ್ತಾರೆ. ಇದನ್ನ ಅರ್ಥೈಸ್ಕೊಳ್ಳೋದಾದ್ರೆ ಎಲ್ಲ ಅಂದ್ಕೊಂಡಿದ್ದೇವೆ, ಸಾಮಾನ್ಯವಾಗಿ ನಾವು ಇಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ನಮ್ಮ ಈ ಒಂದು ಯಾತ್ರೆ ಮುಗಿದ ಮೇಲೆ, ಕೆಟ್ಟ ಕೆಲಸ ಮಾಡಿದ್ರೆ ನೇರವಾಗಿ ನರಕಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೇವೆ. ಆದರೆ ನಮ್ಮ ಶರಣರು ಈ ಒಂದು ಅಂಶವನ್ನ ಅಲಗಿಡ್ತಾರೆ. ದೇವಲೋಕ ಮರ್ತ್ಯಲೋಕ ಮೇಲಿಲ್ಲ, ಎಲ್ಲಿದೆ ನಾವಿರುವಂತಹ ಲೋಕದಲ್ಲಿ. ಸತ್ಯವ ನುಡಿಯುವುದೇ ದೇವಲೋಕ, ನಿತ್ಯವ ನುಡಿಯುವುದೇ ಮರ್ತ್ಯಲೋಕ. ಎಲ್ಲಿ ಸತ್ಯವಾದಂತಹ ಘಟನೆಗಳು ನಡೆಯುತ್ತವೆ, ಎಲ್ಲಿ ಒಳ್ಳೆಯ ಆಚಾರಗಳು ನಮ್ಮ ಕಿವಿಗೆ ಬೀಳುತ್ತವೆ, ಎಲ್ಲಿ ಒಳ್ಳೆಯ ಅಂಶಗಳನ್ನ ಕಣ್ಣಲ್ಲಿ ಕಾಣ್ತೀವೋ ಅದೇ ಸ್ವರ್ಗ. ಅಂದ್ರೆ ಇವತ್ತು ಶರಣರ ವಚನಗಳನ್ನ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ಅನೇಕ ವಚನಗಳನ್ನ ಕೇಳ್ತಾ ಇದ್ವಿ. ಉದ್ಘಾಟನೆ ನುಡಿಯಲ್ಲೂ ಕೂಡ ವಚನದ ಮಹತ್ವವನ್ನ ಮಾತೆ ಮಹಾದೇವಿ ತಾಯಿಯವರನ್ನ ಸ್ಮರಿಸಿ ಅವರ ಬಗ್ಗೆ ಕೂಡ ಒಳ್ಳೆಯ ಮಾತುಗಳನ್ನ ನಮ್ಮ ಅಕ್ಕನವರಾದಂತಹ ಪರಿಮಳ ನಾಗಪ್ಪರು ಮಾತನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿದಂತಹ ಈ ಒಂದು ಸ್ಥಳ ವಚನಮಯವಾಗಿರೋದ್ರಿಂದ ಈ ಒಂದು ಸ್ಥಳ ಇವತ್ತು ಏನಾಗಿದೆ, ಸ್ವರ್ಗವಾಗಿದೆ. ಅಂದ್ರೆ ನಾವೀಗ ಎಲ್ಲಿದ್ದೀವಿ, ಸ್ವರ್ಗದಲ್ಲಿದ್ದೇವೆ. ಅರ್ಥ ಆಯ್ತಲ್ಲ? ಅಂದ್ರೆ ನಾವು ಎಲ್ಲಿ ಒಳ್ಳೆಯ ಚಟುವಟಿಕೆಗಳನ್ನ ಕಾಣ್ತೇವೆ, ಒಳ್ಳೆಯ ಅಂಶಗಳನ್ನ ಕಾಣ್ತೇವೆ ಅದೇ ಸ್ವರ್ಗ. ಸತ್ಯವನ್ನು ನುಡಿಯುವುದೇ ದೇವಲೋಕ, ನಿತ್ಯವನ್ನು ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ಸ್ವರ್ಗ. ಒಳ್ಳೆ ಆಚಾರಯುಕ್ತವಾದಂತಹ ಚಟುವಟಿಕೆಗಳು ಎಲ್ಲಿ ನಡೆಯುತ್ತೋ ಅದೇ ಸ್ವರ್ಗ. ಏನಾದ್ರೂ ಕೆಟ್ಟ ಚಟುವಟಿಕೆಗಳು ನಮ್ಮ ಸುತ್ತಮುತ್ತ ಏನಾದ್ರು ಕಂಡಾಗ ಅದೇ ನರಕ. ಇನ್ನು ಡಿ ವಿ ಜಿ ಅವರು ಇದನ್ನ ಮುಂದುವರೆದು ಹೇಳ್ತಾರೆ, ಮರಣದಿಂದ ಮುಂದೇನು, ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿಗೆ ಮಂಕುತಿಮ್ಮ. ಮರಣದ ನಂತರ ಮುಂದೇನು, ಕೆಲವೇ ಹೇಳ್ತಾರೆ ಇಲ್ಲಿ ಏನಾದ್ರೂ ಚಿಕ್ಕ ವಯಸ್ಸಿಗೆ ಏನಾದ್ರೂ ತೀರೋಗ್ಬಿಟ್ರೆ ಅವನ ಯಾತ್ರೆ ಮುಗ್ದಿರಲಿಲ್ಲ, ಅದಕ್ಕೆ ದೇವ ಆಗಿ ಬಂದು ಕಾಡ್ತಾನೆ. ಮರಣದಿಂದ ಮುಂದೇನು, ಭೂತವೋ ಪ್ರೇತವೋ. ಇನ್ನು ಕೆಲವರು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಪರಲೋಕವೋ ಪುನರ್ಜನ್ಮವೋ, ಕೆಲವರು ಪರಲೋಕಕ್ಕೆ ಹೋಗ್ತಾರೆ ಅಂತಾರೆ, ಇನ್ನು ಕೆಲವರು ಪುನರ್ಜನ್ಮವನ್ನ ಪಡಿತಾರೆ ಅಂತ ಹೇಳ್ತಾರೆ. ಅದೇನೋ ಅಂತ ಹೇಳ್ತಾರೆ. ಕೊನೆಗೆ ಪ್ರಶ್ನಾರ್ಥಕವಾಗಿ ಕೊನೆಗೆ ಹೇಳ್ತಾರೆ, ತಿರುಗಿ ಬಂದವರಿಲ್ಲ
ವರದಿ ತಂದವರಲ್ಲಿ ಇದುವರೆಗೆ ನಾವು ಲಕ್ಷಾಂತರ ಕೋಟ್ಯಂತರ ಜನರನ್ನ ಕಳ್ಕೊಂಡಿದ್ದೇವೆ. ಯಾರು ಕೂಡ ತಿರುಗಿ ಬಂದು ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ, ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತನೋ ಯಾರು ಕೂಡ ಹೇಳಿಲ್ಲ. ಧರೆಯ ಬಾಳ್ಗದಲ್ಲಿನೆ ಮಂಕುತಿಮ್ಮ, ಈ ಭೂಮಿಯಲ್ಲಿ ಅರಿತು ಬಾಳಿದರೆ ಹಾಗೆ ಸ್ವರ್ಗ. ಈ ಲೋಕದಲ್ಲಿ ಗಂಡ ಹೆಂಡತಿ ಮಕ್ಕಳಿದ್ದೇವೆ. ಗಂಡ ನಮ್ಮ ಹೆಂಡತಿ ಹರಿತು, ಹೆಂಡತಿಯನ್ನ ಗಂಡ ಹರಿತು, ತುಂಬಾ ಅನನ್ಯವಾಗಿ ಬಾಳಿದರೆ ಅದೇ ಸ್ವರ್ಗ. ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನ್ಗಾಗಲ್ಲ ಅಂದ್ರೆ ಅದೇ ನರಕ ಅಲ್ಲ. ಎಲ್ಲ ಎಲ್ಲ ನಮ್ಮ ಕೈಯಲ್ಲೇ ಗಂಡೆಯಲ್ಲ ಇದೆ ಅಂದ್ರೆ ಸ್ವರ್ಗ ನರಕಗಳು ಮೇಲಿಲ್ಲ, ಅದು ನಮ್ಮ ಜೀವನದಲ್ಲಿದೆ ಅಂತ. ಒಂದ 80 ವರ್ಷದ ವೃದ್ಧೆ, 90 ವರ್ಷದ ವೃದ್ಧ ಅಂದ್ರೆ ಅವರ ಹೆಚ್ಚು ಕಡಿಮೆ ಅವರ ವಯಸ್ಸಿನ 90 ಭಾಗವನ್ನ ಪೂರೈಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಎಷ್ಟು ಸಹಕಾರವಾಗಿ, ಎಷ್ಟು ಪ್ರೀತಿಯಿಂದ, ಎಷ್ಟು ಅನನ್ಯತವಾಗಿದ್ರು ಅನ್ನೋದಕ್ಕೆ ಒಂದು ನನ್ನ ಒಂದು ವಚನ ಕಥಾ ಪ್ರಪಂಚ ಅಂತ ಒಂದು 101 ವಚನಗಳು 101 ಕಥೆಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ಈ ಒಂದು ಕವಿತೆಗಳು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಗಂಡ ಹೆಂಡತಿ ಒಬ್ಬರನ್ನ ಅರಿತುಕೊಂಡು ಬಾಳ್ಬೇಕು ಅಂದ್ರೆ ಇದು ತುಂಬಾ ಅವಶ್ಯಕ ಅಂತ ಈ ಒಂದು ಕವಿತೆಯನ್ನ ನಾನು ದಾಖಲಿಸಿದ್ದೇನೆ. ಅದರಲ್ಲಿ ಹೇಳ್ತಾರೆ, ಗಂಡ ಹೆಂಡತಿ ಎಷ್ಟೇ ವಯಸ್ಸಾಗಿದ್ರು ಕೂಡ ಪ್ರೀತಿ ಬೆಳೆಯುತ್ತಲೇ ಹೋಗ್ತಾ ಇದೆ. 80 ವರ್ಷದ ಮುದುಕಿ 90 ವರ್ಷದ ಗಂಡನಿಗೆ ಅವರು ಹೇಳ್ತಾ ಇದ್ದಾರೆ, 80 ವರ್ಷದ ವೃದ್ಧೆ ಅವರು, ಈ ದಾಂಪತ್ಯ ಯಾನದಲ್ಲಿ ಎನ್ನ ಕೈ ಹಿಡಿದವರು, ಹಿಡಿದ ಕೈ ಹಿಡಿದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಹಬ್ಬಗಳು ಬಂದಾಗ ಹೊಸ ಪಂಚೆ ನಿಮಗಿರಲಿ ಇರದಿರಲಿ, ನಾ ಹಳೆಸೀರೆ ಹುಟ್ಟಾಗ ಬಿಟ್ಟು ಬಿಡು ಎಂದವರು, ಸಾಕು ಬಿಡು ಎಂದವರು, ಹೊಸ ಸೀರೆ ಕೊಟ್ಟವರು, ಮಲ್ಲಿಗೆಯ ನಿಂತವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಮತ್ತೆ ನಾ ತವರೂರು ಹೊರಟಾಗ ಬಾಗಿಲ ಬಳಿ ಬಂದವರು, ಬೇಗ ಬಾ ಎಂದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ಹೊರಟೋಗಿದ್ದಾರೆ, ಬೇಸರ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ, ಈಗಿನ ಮಾಧ್ಯಮವಾದಂತ ಫೋನನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಫೋನುಗಳ ಮಾಡುತ್ತ ಮನೆಯೊಳಗೆ ನೀವಿಲ್ಲ, ಬಳೆಗಳ ಸತ್ತಿಲ್ಲ, ಬಾಯಿಗೆ ರುಚಿಯಿಲ್ಲ, ಬೇಗನೆ ಬರುವೆಯಲ್ಲ ಎಂದವರು ನೀವಲ್ಲವೇ ನನ್ನ ದೊರೆ, ನೀವಲ್ಲವೇ. ನೋಡಿ, ಹೆಂಡತಿಗೆ ಗಂಡನಿಗೆ ಹೆಂಡತಿ ಇದ್ದೇ ಹೋದಾಗ್ರೆ ಅವರ ಮಹತ್ವ ಅರಿವಾಗುತ್ತೆ ಅಲ್ಲ. ಅದಕ್ಕೆ ಗಂಡನ ಕೂಡ ಹೇಳ್ತಾರೆ, ಬೇರಿಲ್ಲದೆ ಮರವೆಲ್ಲಿದೆ, ಮರವಿಲ್ಲದೆ ಹೂವೆಲ್ಲಿದೆ, ಹೂವಿಲ್ಲದೆ ಹಣ್ಣೆಲ್ಲಿದೆ, ನೀರಿಲ್ಲದ ಮನೆ ಯಾರಿಗೆ ಬೇಕಾಗಿದೆ ಅಂತ ಆ ಒಂದು ಸಂದರ್ಭವನ್ನ ಹೇಳ್ತಾ ಇದ್ದಾರೆ. ಎಂತಹ ಹೃದಯ ಸ್ಪರ್ಶಿ ಮಾತು, ಮನೆಯೊಳಗೆ ಬಂದವಳೆ, ಮನೆಯಾಕೆ ಆದವಳೆ, ಮನದೊಳಗೆ ನಿಂದವಳೆ ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಬಡತನವೋ ಸಿರಿತನವೋ ಕಷ್ಟ ನಷ್ಟಗಳಲ್ಲಿ ನನ್ನ ಜೊತೆ ಬಂದವಳು, ಜೊತೆಯಾಗಿ ನಿಂದವಳು ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಕೊನೆಗೆ ಅವರು ಆ ವಯಸ್ಸಾದ ಆ ಒಂದು ತಾತ ಹೇಳುವಂತಹ ಮಾತುಗಳು ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಂದ್ರೆ, ಕೊನೆಗೆ ಹೇಳುವಂತಹ ಒಂದು ಉಪಸಂಹಾರದ ಕವಿತೆ ಅದು. ವೃದ್ಧಾಪ್ಯ ಬಂದಾಗ, ಆರೋಗ್ಯ ಹೋದಾಗ, ಆದಾಯ ಇರದಾಗ, ಹಣವೆಲ್ಲ ಸವೆದಾಗ, ಬಂಧುಗಳು ಬರದಾಗ, ಮಕ್ಕಳು ಮರೆತಾಗ, ನಾ ಒಳಗೊಳಗೆ ಅತ್ತಾಗ, ಬಳಿ ಬಂದು ನಿಂದವಳು, ಮರುಗದಿರಿ ಅಂದವಳು, ಕಣ್ಣೀರ ತಡೆದವಳು ನೀನಲ್ಲವೆ, ನಾನಿಲ್ಲವೇ ನಿಮ್ಮ ಜೊತೆ ಎಂದವಳು ನೀನಲ್ಲವೆ ನನ್ನ ರಸಿ, ನೀನಲ್ಲವೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಈ ಒಂದು ಅರಿತು ಬಾಳಿದರೆ ಎಷ್ಟು ಚಂದ ಅನ್ನೋದನ್ನ ಈ ಒಂದು ಕವಿತೆಯ ಮೂಲಕ ಕೊಟ್ಟಿದ್ದಾರೆ. ಗಂಡ ಕೆಲವು ಸಂದರ್ಭದಲ್ಲಿ ಗಂಡ ಹೆಂಡತಿಯನ್ನ ಹೇಳ್ಕೊಳ್ಳೋದಿಲ್ಲ, ಗಂಡ ಹೆಂಡತಿಯಿಂದ ಅನೇಕ ಅನುಕೂಲವನ್ನ ಪಡ್ಕೊಂಡಿರ್ತಾರೆ, ಹೆಂಡತಿಯು ಕೂಡ ಗಂಡನಿಂದ ಅನುಕೂಲವನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಹಂಚ್ಕೊಳ್ಳೋದಿಲ್ಲ. ಈ ಕವಿತೆಯನ್ನ ಕೇಳಿದ ಮೇಲಾದ್ರೂ ಇವತ್ತು ಮನೆಯಲ್ಲಿ ಹೋಗಿ ನಿಮ್ಮ ಗಂಡತಿಯನ್ನ ಕೂರಿಸ್ಕೊಂಡು, ಹೆಂಡತಿಯವರು ಹೆಂಡತಿಯನ್ನ ಕೂರಿಸ್ಕೊಂಡು ಗಂಡವರು ತಮ್ಮ ಒಂದು ಆ ಒಂದು ಹೊಗಳಿಕೆಯನ್ನ ಮಾಡಿದಾಗ ನಾನು ಈ ಕವಿತೆ ಹೇಳೋದಕ್ಕೂ ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಈ ಒಂದು ಅನನ್ಯ ದಾಂಪತ್ಯ ಈ ರೀತಿ 80 ವರ್ಷ ಮತ್ತು 90 ವರ್ಷದ ವಯಸ್ಸಾದವರಲ್ಲಿ ಏನಿದೆ ಹಾಗೆ ಇರಬೇಕು ಅನ್ನೋದು ನನ್ನ ಆಶೆ. ಇನ್ನು ನಮ್ಮ ಚನ್ನಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಡ ಇಕ್ಕುವುದು, ಮನದ ಮೈಲಿಗೆಯ ತೊಡೆಯಬೇಕಾದರೆ ಪೂರ್ಣದ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು.
ಮಂಡೆ ನನ್ನ ತಲೆ ಕೊಡೆಯಕ್ಕಾಗಿದೆ ಅಂದ್ರೆ ತಲೆ ಕೊಡಕ್ಕಾಗಿದ್ರೆ ನಾವೇನ್ ಮಾಡ್ತೀವಿ ಮಹಾಮಜ್ಜನವನ್ನ ಮಾಡ್ತೇವೆ ಮಹಾಮಜ್ಜನ ಅಂದ್ರೆ ನಮ್ಮ ತಲೆಯಿಂದ ಮಾಡುವಂತಹ ಸ್ನಾನವನ್ನ ಮಹಾಮಜ್ಜನ ಅಂತ ಹೇಳ್ತಾರೆ ಮಹಾಮಜ್ಜನ ಅಭಿಷೇಕ ಅಂತ ಕರೀತಾರೆ ನೀವು ಗಮನಿಸಿದ್ದೀರಾ ಅಂತ ವಸ್ತ್ರ ಮಾಸಿದರೆ ಮಡಿವಾಳರಿಗಿಕ್ಕುವುದು ಬಟ್ಟೆ ಏನಾದರೂ ಕೊಡಕ್ಕಾದ್ರೆ ಅದನ್ನ ಮಡಿವಾಳರಿಗಿಕ್ಕಿ ಅದನ್ನ ಸ್ವಚ್ಛವನ್ನ ಕಳಿಸ್ತೀವಿ ಆದ್ರೆ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭಾವ ಮಾಡುವುದು ಅಂತ ನಮ್ಮ ಮನಸ್ಸಲ್ಲೂ ಕೂಡ ಮೈಲಿಗೆ ಆಗುತ್ತಲ್ಲ ಆ ಮನಸ್ಸಿನಲ್ಲಿ ಮೈಲಿಗೆ ಆದಾಗ ಅದನ್ನ ಹೋಗಲಾಡಿಸಬೇಕು ಅಂದ್ರೆ ಈ ಕೂಡಲ ಚನ್ನ ಸಂಗನ ಶರಣರ ಅನುಭಾವ ಮಾಡುವುದು ಅಂದ್ರೆ ಈ ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಗಳನ್ನ ಅಧ್ಯಯನ ಮಾಡಿದಾಗ ನಮ್ಮ ಮನದಲ್ಲಿರುವಂತಹ ಮಲಿನ ಏನಾಗುತ್ತೆ ಹೊರಟೋಗುತ್ತೆ ಅನ್ನೋ ಒಂದು ಭಾವವನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ನಮ್ಮ ಮನೆಯನ್ನ ನೋಡಿದ ತಕ್ಷಣ ನಮ್ಮ ಮನೆಯಲ್ಲಿ ವಾಸ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗಿ ಮನೆಯ ಮುಂದೆ ರಂಗೋಲಿ ಇದ್ರೆ ನಾವು ವಾಸ ಇದ್ದೀನಲ್ಲ ಮನೆಯಲ್ಲಿ ರಂಗೋಲಿ ಇಲ್ಲ ಎಲ್ಲ ಕಸ ಎಲ್ಲ ಬಿದ್ದಿದೆ ಅಂದ್ರೆ ಅಲ್ಲಿ ಯಾರು ಕೂಡ ವಾಸ ಇಲ್ಲ ಅಂತ ಗೊತ್ತಾಗಿ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಇಲ್ಲವು ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಇಲ್ಲವು ತಮಿಳಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಳೆಯ ನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮಿರುವ ನಾವು ಮನೆಯಲ್ಲಿ ವಾಸ ಇರೋದನ್ನ ನಮ್ಮ ಮನೆಯ ವಸ್ತಿಲನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ ಆ ಒಂದು ತೀರ್ಪನ್ನ ಪಟ್ಟುಕೊಳ್ತಾರೆ ಇಲ್ಲಿ ವಾಸವಾಗಿದ್ದಾರೆ ಅಂದ್ರೆ ಮನೆಯೊಳಗೆ ಮನೆಯೊಳಗೆ ಇದ್ದಾನೋ ಇಲ್ಲವಂದ್ರೆ ಆ ಹೊಸ್ತಿಲಲ್ಲಿ ರಂಗವಲ್ಲಿಯನ್ನ ಹಾಕಿರಬೇಕು ಮನೆಯ ಮುಂದೆ ಸ್ವಚ್ಛತೆಯಿಂದ ಕೂಡಿರಬೇಕು ಸ್ವಚ್ಛತೆಯಿಂದ ಇದ್ದಾಗ ಅಲ್ಲಿ ಮನೆಯ ಒಡೆಯ ಇದ್ದಾನೆ ಅನ್ನೋ ಒಂದು ಭಾವ ಹಾಗೆ ತಮಿವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವಂತೆ ಅಂದ್ರೆ ತಮಿವಿನಲ್ಲಿ ನಾನು ಸುಳ್ಳನ್ನು ತುಂಬಿಕೊಂಡು ನಾನು ಅನೇಕ ವಿಷಯಗಳನ್ನ ನಾನು ತುಂಬಿಕೊಂಡಿದ್ದಾಗ ಅಲ್ಲಿ ಮನದೊಳಗೆ ಮನೆಯೊಡೆಯ ನಿದ್ದಾನ ಅಂದ್ರೆ ನನ್ನ ತಲಿವಿನಲ್ಲಿ ಆ ಸತ್ಯ ತುಂಬಿರಬೇಕು ತಲಿವಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಮಾತುಗಳನ್ನ ಆಡುವಂತಹ ವಿನಮ್ರತೆಯನ್ನು ತುಂಬಿಕೊಳ್ಳಬೇಕು ಆ ತುಂಬಿಕೊಂಡಾಗ ಮಾತ್ರ ಮನದೊಳಗೆ ಮನೆಯೊಳೆಯ ವಾಸವಾಗಿರುತ್ತಾರೆ ಒಂದು ಸಲ ನಮ್ಮ ಭಾರತದ ಅತ್ಯಂತ ದೊಡ್ಡ ಕೈಗಾರಿಕೋದ್ಯಮಿಯಾದಂತಹ JRD ಟಾಟಾ ಅವರು ಮತ್ತು ಭಾರತದ ಬಿಗ್ಬಿ ಎಂದೇ ಖ್ಯಾತರಾದಂತಹ ಯಾರು ಬಿಗ್ಬಿ ಅಮಿತಾ ಬಚ್ಚನ್ರು ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಪ್ರಯಾಣ ಮಾಡ್ತಾ ಇರ್ತಾರೆ ಒಂದು ಸೀಟಿನಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೊಡ್ತಿದ್ದಾರೆ ಮತ್ತೊಂದು ಸೀಟಿನಲ್ಲಿ ಅವರು JRD ಟಾಟಾ ಅವರು ಕೊಡ್ತಿದ್ದಾರೆ ಎಲ್ಲ ಸಹ ಪ್ರಯಾಣಿಗಳು ಬರ್ತಾರೆ ಅಮಿತಾಬ್ ಬಚ್ಚನ್ ಅವ್ರನ್ನ ಮಾತಾಡಿಸ್ತಾರೆ ಮಾತಾಡಿ ಅವರು ಕೈ ಕೊಲುಕಿ ಅವ್ರು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಪಕ್ಕದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಅಮಿತಾಬ್ ಬಚ್ಚನ್ ಅವ್ರನ್ನ ಮಾತಾಡಿಸೋದಿರಲಿ ಏನೋ ಅವ್ರನ್ನ ತಿರುಗಿ ನೋಡೋದಿಲ್ಲ ಹೊರಗಡೆ ವಿಮಾನದಿಂದ ಕಿಟಕಿಯಿಂದ ಹೊರಗಡೆ ನೋಡೋದು ಮತ್ತೆ ಒಳಗಡೆ ನೋಡೋದು ಮತ್ತೆ ತಾವು ತಂದಿದ್ದಂತಹ ದಿನಪತ್ರಿಕೆಯನ್ನ ಓದುವುದು ಕೊನೆಗೆ ಚಹಾವನ್ನ ತರ್ತಾರೆ ಚಹಾವನ್ನ ಸವಿದು ತಮ್ಮ ಪಾಡಿಗೆ ತಂದಿರ್ತಾರೆ ಏನು ಇವರು ಎಲ್ಲ ಬಂದು ನನ್ನನ್ನು ಮಾತನಾಡಿಸಿ ಹೋಗ್ತಾ ಇದ್ದಾರೆ ಆದ್ರೆ ಇವರು ನನ್ನನ್ನು ಮಾತನಾಡಿಸೋದ್ರಲ್ಲಿ ಕಣ್ಣುಕ್ಕಿ ನೋಡ್ತಾ ಇರುವಲ್ಲ ಅಂತ ಭಾವ ಈ ಅಮಿತಾಬ್ ಬಚ್ಚನ್ ಅವರಿಗೆ ಕಾಡುತ್ತೆ ಏನಾದ್ರೂ ಮಾಡಿ ಇವರನ್ನ ಮಾತಿಗೆ ಎಣಿಬೇಕು ಅಂತ ಅನ್ಸುತ್ತೆ ಆ ಅವರನ್ನ ನೋಡಿ ಅಮಿತಾಬ್ ಬಚ್ಚನ್ ಅವರೇ ಮಾತ್ರ ಮುಗುಳ್ನಗ್ತಾರೆ ಮುಗುಳ್ನಗ್ಗಾಗ ಆ ವ್ಯಕ್ತಿ ಹಲೋ ಅಂತ ಕರೀತಾರೆ ಅಂದಾಗ ಅವರು ಅಮಿತಾಬ್ ಬಚ್ಚನ್ ಹೇಳ್ತಾರೆ ನೀವೇನಾದ್ರು ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ ಅಂದ್ರೆ ಇವರು ಆ ಒಂದು ಸಂದರ್ಭದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದ ಸ್ಥಾನದಲ್ಲಿರ್ತಾರೆ ಅಂದ್ರೆ ಈ ರೀತಿಲಾದ್ರೂ ನನ್ನನ್ನ ಗುರುತಿಸ್ಬೋದು ಅಂತ ನೋಡಿದ್ದೇನೆ ನಾನು ಕೆಲವು ವರ್ಷಗಳ ಹಿಂದೆ ನೋಡಿದ್ದೇನೆ ಹಾಗಾದ್ರೆ ನಾನು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಒಂದು ವ್ಯಕ್ತಿಗೆ ಹೇಳಿದಾಗ ಸಂತೋಷ ಒಳ್ಳೆಯ ಕೆಲಸ ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಅಲ್ಲಿ ನಾನು ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ ಓ ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ ಹೀಗೆ ಅವರ ಸಂಭಾಷಣೆ ಮಾತಾಡ್ತಾ ಮಾತಾಡ್ತಾ ಆ ಒಂದು ಯಾತ್ರೆಯನ್ನು ಕೂಡ ಆ ಪ್ರವಾಸವು ಕೂಡ ಆ ಪ್ರಯಾಣವು ಕೂಡ ಮುಗಿಯುತ್ತೆ ಮುಗಿದಾಗ ಅವರು ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ಳಬೇಕ ಇಳಿತಾ ಇದ್ದಾರೆ ಇಳಿತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಅಮಿತಾಬ್ ಬಚ್ಚನ್ ಅವರು ನಿಮ್ಮೊಂದಿಗಿನ ಪ್ರಯಾಣ ತುಂಬಾ ಸುಖಕರವಾಗಿತ್ತು ಅಂದ ಹಾಗೆ ನನ್ನ ಹೆಸರು ಅಮಿತಾಬ್ ಬಚ್ಚನ್ ಅಂತ ಕೈಕೊಡ್ತಾರೆ ಕೈಕೊಟ್ಟಾಗ ಅವರು ಕೂಡ ನಿಮ್ಮೊಂದಿಗಿನ ಪ್ರಯಾಣವು ಕೂಡ ನನಗೆ ತುಂಬಾ ಸಂತೋಷವನ್ನ ತರ್ತು ಸುಖಕರವಾಗಿತ್ತು ಅಂದ ಹಾಗೆ ನನ್ನ ಹೆಸರು JRD ಟಾಟಾ ಅಂತ ಹೇಳಿದಾಗ ಅಮಿತಾಬ್ ಬಚ್ಚನ್ ಅವರಿಗೆ ದಿಗ್ಭ್ರಮೆ ಆಗ್ತದೆ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗಿಂತ ತುಂಬಾ
ಶ್ರೀಮಂತರಾಗಿದ್ದಂತಹ ವ್ಯಕ್ತಿ ಅವರ ಹುಡುಕು ನೋಡಿದ್ರೆ ಸರಳ ವ್ಯಕ್ತಿಯ ರೀತಿ ಇರುತ್ತೆ, ಆದರೆ ಉನ್ನತವಾದಂತಹ ಯೋಚನೆ ಮಾಡುವಂತಹ ಲಹರಿಯಲ್ಲಿ ಅವರು ಕುಳಿತಿರ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರೆ, ವಿನಮ್ರತೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅವರು ಯೂಟ್ಯೂಬ್ ಅಲ್ಲಿ ಹೋಗಿ ಅಮಿತಾಬ್ ಬಚ್ಚನ್ ಮತ್ತು ಜಿಆರ್ಬಿ ಟಾಟ ಅಂತ ಹೊಡೆದ್ರೆ ಅವರ ಇಡೀ ಹಿಸ್ಟರಿ ತೆರ್ಕೊಳ್ಳುತ್ತೆ. ಆಗ ವಿನಮ್ರತೆ ಅನ್ನೋದನ್ನ ನಾನು ಈ ಜಿಆರ್ಬಿ ಟಾಟ ಅವರಿಂದ ಕಲಿತೆ ಅಂತ ತಮ್ಮ ಬ್ಲಾಗ್ ಅಲ್ಲಿ ಹೇಳ್ಕೊಂಡು, ಅಂದ್ರೆ ಎಷ್ಟೇ ತುಂಬಿದ ಕೂಡ ತುಣುಕುವುದಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಫಲವಿತ್ತ ರೆಂಬೆ ಬಾಗುತ್ತದೆ. ಫಲವನ್ನು ಯಾವುದೇ ಒಂದು ಫಲವನ್ನು ಕೊಡುವಂತಹ ರೆಂಬೆ, ಮಾವಿನ ಹಣ್ಣನ್ನು ಬಿಟ್ಟಿರ್ಬೋದು, ಯಾವುದೇ ಹಣ್ಣುಗಳನ್ನ ಬಿಟ್ಟಿರ್ಬೋದು, ಆ ರೆಂಬೆ ಯಾವುದೋ ಮೊದಲು ಬಾಗಿರೋದನ್ನ ನೋಡ್ತಾರೆ. ಕೊನೆ ಹೊತ್ತ ಬಾಳೆ ಬಾಗುತ್ತದೆ. ಬಾಳೆಹಣ್ಣು ಕೊನೆಯನ್ನು ಹೊತ್ಕೊಂಡಿರುತ್ತೆ, ಆದರೂ ಅದು ಹೇಗಿರುತ್ತೆ, ಬಾಗಿರುತ್ತೆ. ತೆನೆ ಹೊತ್ತ ದಂಟು ಬಾಗುತ್ತದೆ, ತೆನೆಯನ್ನ ಹೊತ್ತಿರುತ್ತೆ, ಆ ದಂಟು ಕೂಡ ಬಾಗಿರುತ್ತೆ. ಏನೇನು ಇಲ್ಲದ್ದು ಬೀಗುತ್ತದೆ ನೋಡ, ಸ್ವತಂತ್ರ ತೀರ ಸಿದ್ದೇಶ್ವರ ಅಂತ ಸಿದ್ದಯ್ಯ ಪುರಾಣಿಕರಿ ಅಂತಾರೆ. ಆ ರೀತಿ ನಾವು ಹೇಗೆ ಬಾಳೆ ಕೊನೆ ಬಾಗುತ್ತೋ, ದಂಡು ಬಾಗುತ್ತೋ, ಮತ್ತೆ ರೆಂಬೆಗಳು ಬಾಗುತ್ತೋ, ಆ ರೀತಿ ಇದ್ದಾಗ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ, ಒಂದು ಒಳ್ಳೆಯ ಶ್ರೀಮತಿಯನ್ನ ಕೊಡುತ್ತೆ. ಅಂತಹ ವ್ಯಕ್ತಿತ್ವ ಇರಬೇಕು ಅಂದ್ರೆ ಈ ರೀತಿ ಒಂದು ಅಕ್ಕನ ಬಳಗದಿಂದ ನಡೆಯುತ್ತಿರುವಂತಹ ವಚನ ಕಾರ್ಯಕ್ರಮಗಳಿದೆಯಲ್ಲ, ಇವತ್ತು ವಚನ ಸಂಭ್ರಮ, ಆ ಹೆಸರನ್ನ ಕೇಳೋದಿಕ್ಕೆ ಒಂದು ರೀತಿ ಇಂಪಾಗಿದೆ. ಆ ವಚನ ಸಂಭ್ರಮ ಅಂದ್ರೆ ನಾವೊಂದು ವಚನವನ್ನ ಹೇಳಿ ಆ ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ವಚನ ಸಂಭ್ರಮ ಕಾರ್ಯಕ್ರಮ ಮಾಡೋದು ಕೂಡ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಮೊನ್ನೆ ನಮ್ಮ ಈ ಒಂದು ಲಾಸ್ಟ್ ಡಿಸೆಂಬರ್ ನಲ್ಲಿ ನಮ್ಮನ್ನ ಸಿದ್ಧಗಂಗಾ ಮಠಕ್ಕೆ ಕರೆಸಿದ್ರು. ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ನ ಉದ್ಘಾಟನೆ ಮಾಡಿದ್ದೆ ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು 2016 ಜನವರಿ 15 ಅದನ್ನು ಉದ್ಘಾಟನೆ ಮಾಡಿದ್ರು. ಅದಾದ 9 ನಂತರ ನಮ್ಮನ್ನ ಸಿದ್ಧಗಂಗಾ ಮಠಕ್ಕೆ ಕರೆಯಿಸಿ ಅಲ್ಲಿ ನಮಗೆ ಸಿದ್ಧಗಂಗಾ ಮಠದಿಂದ ಸಂಘಸಿರಿ ಅನ್ನೋ ಒಂದು ಪ್ರಶಸ್ತಿಯನ್ನ ಕೊಟ್ಟರು. ಸುಮಾರು 10,000 ಜನ ಸೇರಿದ್ರು. ಆಗ ಸ್ವಾಮೀಜಿ, ನಾನು ಇಲ್ಲಿರುವಂತಹ ಪರಿಸರವನ್ನ ವಚನಮಯವಾಗಿ ಮಾಡಬೇಕು, ಆದುದರಿಂದ ನಾನು ಇರೋಕೆ ಒಂದು ವಚನವನ್ನ ಹೇಳ್ಕೊಡ್ಬೇಕು ಅಂದಾಗ ಸ್ವಾಮೀಜಿಗಳು ಆಯ್ತು ಹೇಳ್ಕೊಳ್ಳಿ ಅಂದ್ರು. ಅಲ್ಲಿರುವಂತಹ ಎಲ್ಲರ ಬಾಯಲ್ಲೂ ಕೂಡ ಒಂದು ವಚನವನ್ನ ಹೇಳಿಸ್ತೆ. ತಾವು ಕೂಡ ಈ ಒಂದು ವಚನ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಲ್ಲ, ಈ ವಚನ ಸಂಭ್ರಮವಾಗಿರ್ಬೇಕು ಅಂದ್ರೆ ದಯಮಾಡಿ ನೀವು ಕೂಡ ನನ್ನ ಜೊತೆ ಒಂದು ವಚನದಲ್ಲಿ ಧ್ವನಿಗೂಡಿಸ್ಬೇಕು ಅಂತ ಹೇಳ್ತಾ ಹೇಳ್ತೀರಲ್ಲ. ಕೊಳ್ಳೆಗಾಲದ ಧ್ವನಿ ಗಟ್ಟಿಯಾಗಿದೆಯಲ್ಲ. ಕದಲಿ ಎಂಬುದು ಉದ್ದನು, ಇನ್ನೊಂದು ಸ್ವಲ್ಪ ಧ್ವನಿ ಬೇಕು, ಯಾಕಂದ್ರೆ ಇದೆಲ್ಲ ನಾಟಕ ಆಡಿರೋರಿದ್ದೀರಾ. ಇಲ್ಲೇ ಒಂದು ವೇದಿಕೆಯಲ್ಲಿ ಅತ್ಯಂತ ನಾಟಕವನ್ನ ನೋಡಿದ್ದೀನಿ, ನಿಮ್ಮ ಧ್ವನಿಯನ್ನ ಕೇಳಿದ್ದೀನಿ, ಎಷ್ಟೊಂದು ಗಟ್ಟಿಯಾಗಿದೆ. ಕದಲಿ ಎಂಬುದು ಉದ್ದನು, ಕದಡಿ ಎಂಬುದು ಮನ, ಕದಡಿ ಎಂಬುದು ವಿಷಯಗಳು, ಕದಡಿ ಎಂಬುದು ಭವ ಪೂರಾರಣ್ಯ. ಈ ಕದಡಿ ಎಂಬುದ ಎದ್ದು ತಮೇ ಬದುಕಿ ಬಂದು ಕದಡಿಯ ಬನದಲ್ಲಿ ಭವ ಹರನ ಕಂಡೆನು. ಭಾವ ಎದ್ದು ಬಂದ ಮಗಳೆಂದು ತರುಣದಿ ತೆಗೆದು ಬಿಗಿದಪ್ಪಿದರೆ ಚೆನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು. ಇದನ್ನ ಅಕ್ಕ ಎಲ್ಲಿ ಹುಟ್ಟದ್ದು? ಜಗನ್ನಾಥ ಕಮಾದೇವಿ ಹುಟ್ಟದಲ್ಲಿ ಹುಡುಕಿ ಹಂಗ ಖುಷಿಯಾಯ್ತು. ಯಾಕಂದ್ರೆ ತುಂಬಾ ಕಡೆ ಹೆಚ್ಚು 1,000 ಮೇಲೆ ಈ ವಯಸ್ಸಿಗೆ ಪ್ರವಚನ ಶರಣರ ಧರ್ಮಸ್ಥಳ ಬಿಟ್ಟು ಎಲ್ಲ ಕಡೆ ನೋಡಿರ್ತಾರೆ. ಧರ್ಮಸ್ಥಳವನ್ನ ನೋಡಿರ್ತಾರೆ, ತಿರುಪತಿ ನೋಡಿರ್ತಾರೆ, ಯಾರಾದ್ರೂ ಕೂಡಲ ಸಂಗಮ ಎಷ್ಟನ್ನ ನೋಡಿದ್ರೆ ಕೈಯತ್ತೆ ಅಂದ್ರೆ ಒಬ್ಬರು ಇದ್ರೆ ಸರಿ ಮಾಡಿ ಎಷ್ಟು ಖುಷಿ ಆಗ್ತಾ ಇದೆ. ಕೂಡಲ ಸಂಗಮ ಎಷ್ಟನ್ನ ನೋಡಿದ್ದೀರಿ ಅಂದ್ರೆ ಹೆಚ್ಚು ಕಡೆ 75 ಭಾಗ ನೋಡಿದಿರಲ್ಲ. ನಾನು ಪಾವನಾದ್ರೆ ನನ್ನ ಜನ್ಮವು ಕೂಡ ಸಾರ್ಥಕವಾಯ್ತು. ಹೌದಾ? ತುಂಬಾ ಖುಷಿಯಾಯ್ತು. ಕೂಡಲ ಸಂಗಮ ಯಾರು ನೋಡಿರೋದಲ್ಲ ಸರ್, ಯಾಕಂದ್ರೆ ನಾನು ಎಲ್ಲ ಕಡೆ ಹೆಚ್ಚುಕೊಂಡೆ ತಿಂಗಳಲ್ಲಿ 15 ಈ ರೀತಿ ಶರಣ ಪ್ರವಾಸದಲ್ಲಿ. ಮತ್ತೆ ಬಸವ ಕಲ್ಯಾಣ ಎಷ್ಟನ್ನು ನೋಡಿದ್ದೀನಿ ಅಂದ್ರೆ ಅದನ್ನು ಕೂಡ ಎತ್ತಲ್ಲ. ಆದ್ರೆ ತುಂಬಾ ಜನ ನಿಮ್ಮಲ್ಲಿ ನೋಡಿದ್ದೀರ ನನಗೆ ಗೊತ್ತಾಗ. ಒಂದು ಅಕ್ಕಿಯನ್ನ ಬೆಂದಿದೀಯ ಬೆಂದಿರುವಂತ ಒಂದ್ಸಲ ನೋಡಿದ್ರು ಸಾಕಲ್ಲ. ಆ ರೀತಿ ನಮ್ಮ ಕೊಳ್ಳೆಗಾಲದಲ್ಲಿ ಅಕ್ಕನ ಕೊಡೆಗ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ. ಹಾಗೆ ನೋಡೋಣ, ಧರ್ಮಸ್ಥಾನ ನೋಡೋಣ, ತಿರುಪತಿ ನೋಡೋಣ, ಅದರ ಜೊತೆಗೆ ನಮ್ಮ ಶರಣರ ಕ್ಷೇತ್ರಗಳು ನಮ್ಮ ಶರಣರು ಅಲ್ಲ, ಅವರಿರೋದ್ರಿಂದ ನಮ್ಮ ಈ ಒಂದು ಜನ್ಮ ಸಾರ್ಥಕವಾಗಿರುವಂತದ್ದಲ್ಲ. ಎಲ್ಲ ಏನ್ ಮಾಡ್ತೀವಿ, ದೇವರನ್ನ ಬೇರೆ ಕಡೆ ನೋಡಕ್ ಹೋಗ್ತೀವಿ, ಆದ್ರೆ ನಮ್ಮ ದೇಹವನ್ನ ಆ
ಅಂಗವನ್ನೇ ಕೊಟ್ಟದ್ದಂತಲ್ವ, ಅಂಗವನ್ನೇ ಲಿಂಗವನ್ನಾಗಿ ಮಾಡಿದಂತಹ ಆ ಶರಣರ ಸ್ಥಳಗಳನ್ನು ನೋಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕವಾದಂತೆ. ಮೊನ್ನೆ ಈ ಒಂದು 4-5 ದಿನಗಳ ಹಿಂದೆ ನಾವು ಶರಣರ ನಾಡಾದಂತಹ ಶಿವಮೊಗ್ಗಕ್ಕೆ ಹೋದರು. ಶಿವಮೊಗ್ಗದಲ್ಲಿ ಅಕ್ಕನ ಜನ್ಮಸ್ಥಳವಾದಂತಹ ಉಡುಗಡಿ, ಮತ್ತೆ ಅಲ್ಲಮ್ಮ ಪ್ರಭುದೇವರ ಜನ್ಮಸ್ಥಳವಾದಂತಹ ಬಳ್ಳಿಗಾಮಿ, ಮತ್ತೆ ಅಲ್ಲಮ್ಮ ಪ್ರಭುದೇವರಿಗೆ ಲಿಂಗವನ್ನ ಕೊಡ್ತಾರೆ ನಿಮಿಷ ದೇವರು ಮಾಡಗೊಂಡನ ಕೊಪ್ಪ ಅಂತ, ಆ ಬಳ್ಳಿಗಾಮಿಯಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ನಂತರ ಸತ್ಯಕ್ಕನವರ ಜನ್ಮಸ್ಥಳವಾದಂತಹ ಹಿರೇ ಜಂಬೂರು, ಮತ್ತೆ ಅಕ್ಕನಾಗಮ್ಮನವರು ಅಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಉಳವಿಗೆ ಬಂದು ಉಳವಿಯಿಂದ ನಂತರ ಎಲ್ಲಿ ಬರ್ತಾರೆ ತರೀಕೆರೆಗೆ ಬರ್ತಾರೆ. ಎಣ್ಣೆ ಹೊಳೆ ಎಣ್ಣೆ ಹೊಳೆ ಅಂತ ಎರಡು ಹೆಸರಲ್ಲಿದೆ, ಅಲ್ಲಿ ಬಂದು ಅವರು ಐಕ್ಯ ಆಗ್ತಾರೆ ತರೀಕೆರೆ. ತದನಂತರ ನೀಲ ಚಂದಯ್ಯನವರು ಮುಂದೆ ಬರೆದು ಅಲ್ಲಿ ನಂದಿ ಗ್ರಾಮ ಅಂತ ಇದೆ, ಆ ನಂದಿ ಗ್ರಾಮದಲ್ಲಿ ಅನುಷ್ಠಾನವನ್ನ ಗೈದು ನಂತರ ನುಲೇನೂರು ಅಂತ ಇದೆ, ನುಲೇನೂರಿನಲ್ಲಿ ಹೋಗಿ ಅವರು ಐಕ್ಯರಾಗ್ತಾರೆ. ಇಷ್ಟು ಸ್ಥಳಗಳಿಗೆ ಸಾಕ್ಷ್ಯ ಚಿತ್ರ ನಿರ್ಮಾಣವನ್ನ ಮಾಡೋದಿಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಆ ಶರಣ ಕ್ಷೇತ್ರಗಳನ್ನ ನೋಡಿದ ತಕ್ಷಣ ಏನೋ ಒಂದು ರೋಮಾಂಚನ ಆಗುತ್ತೆ. ನಾವು ಬೆಳಿಗ್ಗೆ ಬಿದ್ದಾಗ ಸಂಪೂರ್ಣ ಮಳೆ, ಆ ದಿನ ಶನಿವಾರ ಭಾನುವಾರ 2 ದಿನ ಪ್ರವಾಸ ಮಾಡಿದ್ದು ಸಂಪೂರ್ಣ ಮಳೆ. ಆದ್ರೆ ವಿಡಿಯೋ ಚಿತ್ರೀಕರಣ ಆಗುತ್ತೋ ಆಗೋದಿಲ್ವೋ ಅನ್ನೋ ಒಂದು ಭಾವದಲ್ಲಿ ಹೋದೋ, ಆದ್ರೆ ಅಲ್ಲಿಗೆ ಹೋಗ್ತಿದ್ದಂಗೆ ಮಳೆಯೂ ಕೂಡ ನಮಗೆ ದಾರಿಯನ್ನ ಮಾಡಿಕೊಟ್ಟು ಎಲ್ಲಾ ಸ್ಥಳಗಳಿಗೆ ಹೋದ್ರೂ ಕೂಡ ಯಾವುದೇ ತೊಂದರೆ ಆದಾಗೆ ಒಟ್ಟು 7 ಕ್ಷೇತ್ರಗಳ ಒಂದು ಪ್ರವಾಸವನ್ನ ಮಾಡಿದ್ರು. 7 ಕ್ಷೇತ್ರಗಳಲ್ಲೂ ಕೂಡ ಒಂದು ವಿಡಿಯೋ ಚಿತ್ರೀಕರಣಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಅಂತಹ ಅಕ್ಕ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಹೋಗ್ತಾರೆ. ನಂತರ ಕೌಶಿಕನ ಒಂದು ಪ್ರಸಂಗದಲ್ಲಿ ಆ ಕೌಶಿಕನ ಮೇಲೆ ಅವರಿಗೆ ಬೇಸರ ಆಗುತ್ತೆ. ಅವರು ಮಾಡುತ್ತಿದ್ದಂತಹ ಚಟುವಟಿಕೆಗಳಿಗೆ ಕೌಶಿಕ ಭಂಗವನ್ನ ತರ್ತಾ ಇದ್ದೇನೆ ಅಂತ ಹೇಳಿ ಕೊನೆಗೆ ಎಲ್ಲಿ ಹೋಗ್ತಾರೆ, ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಅಲ್ಲಿ ಬಸವ ಕಲ್ಯಾಣಕ್ಕೆ ಹೋದಾಗ 2 ದಿನ ಆದ್ರೂ ಬೇಕು, ಕನಿಷ್ಠ 1 ದಿನ ಆದ್ರೂ ಬೇಕು ಅಲ್ಲಿ ನೋಡೋದಕ್ಕೆ. ಬಸವ ಕಲ್ಯಾಣಕ್ಕೆ ಹೋಗಿ ಈಗ ಅನುಭವ ಮಂಟಪ ಅಂತ ನಿರ್ಮಾಣ ಆಗ್ತಾ ಇದೆ. 770 ಅಮರ ಗಣಗಳಿದ್ರು, 770 ಅಮರ ಗಣಗಳಿಗೆ ಒಂದು ಪೂರಕವಾಗಿ 770 ಕಂಬಗಳ ಒಂದು ಅನುಭವ ಮಂಟಪವನ್ನು ರಚನೆ ಮಾಡಿ ಒಂದೊಂದು ಕಂಬಕ್ಕೂ ಕೂಡ ಶರಣರ ಹೆಸರನ್ನೇ ಇಡ್ತಾ ಇದ್ದಾರೆ. ಕೊನೆಗೆ ಇಷ್ಟವಿದ್ದ ಅಧ್ಯಯನ ಕೇಂದ್ರವನ್ನು ಕೂಡ ಅಲ್ಲಿ ತೆರೀತಾ ಇದ್ದಾರೆ. ಆ ಸ್ಥಳಕ್ಕೆ ಹೋದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಅವರು ಅಲ್ಲಿ ಬಂದವರ ಭೋಣಿಯಲ್ಲಿ ಹೋಗಿ ಇದ್ದಾಗ ಅನಂತರ ಅಲ್ಲಮ್ಮ ಪ್ರಭುದೇವರಿಗೆ ಗೊತ್ತಾಗುತ್ತೆ. ಆಗ ಅವರು ಕಿನ್ನರಿ ಬ್ರಹ್ಮಯ್ಯನ ಕರೆಸಿ ಅಕ್ಕ ಮಹಾದೇವಿಯವರನ್ನ ಕರೆಸ್ತಾರೆ. ಅದನ್ನ ನೀವೇ ಇಲ್ಲಿ ನಾಟಕದ ರೀತಿಯಲ್ಲಿ ಕೂಡ ಅಭಿನಯವನ್ನ ಮಾಡಿದ್ರಿ, ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡಿರೋದನ್ನ ನಾನು ಕೂಡ ನೋಡಿದ್ದೇನೆ. ಅಂತಹ ಅಕ್ಕ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ನಡೆದಂತಹ ಚರ್ಚೆಯಲ್ಲಿ ಭಾಗವಹಿಸಿ ತದನಂತರ ಇಲ್ಲಿಗೆ ಹೋಗ್ತಾರೆ, ಕದಳಿಗೆ ಹೋಗಿ ಅಲ್ಲಿ ಐಕ್ಯರಾಗ್ತಾರೆ. ಐಕ್ಯವಾದಂತಹ ಸಂದರ್ಭದಲ್ಲಿ ಆ ಹೇಳುವಂತಹ ಒಂದು ವಚನವನ್ನ ನಾನು ನಿಮ್ಗೆ ಹೇಳಿದ್ದೇನೆ ಅಂತ ಹೇಳ್ತಾ, ಅಂತಹ ಶರಣರ ಕ್ಷೇತ್ರಗಳನ್ನ ನಾವು ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಆ ಸ್ಥಳಗಳನ್ನ ಮೆಟ್ಟಬೇಕು, ಮೆಟ್ಟಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಯಾಕಂದ್ರೆ ನಮ್ಮ ಶ್ರೀಮತಿಯವರು ಕೂಡ ಮಾತಾಡೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡೋದಿಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ಅಕ್ಕ ಉಸಿರಿನ ಪರಿಮಳವಿರಲು ಕುಸುಮದ ಅಂಗೈಕಂಠ. ನಾವೆಲ್ಲ ಇಷ್ಟಲಿಂಗವನ್ನ ಇಟ್ಕೊಂಡ್ಬಿಟ್ಟು ಇಷ್ಟಲಿಂಗಕ್ಕೆ ಸಂಪೂರ್ಣ ಹೂವುಗಳು ಹಾಕ್ಬಿಟ್ಟು ನಾವು ಲಿಂಗವನ್ನೇ ಕಾಣದಲ್ಲಿ ಮಾಡ್ಕೊಬಿಡ್ತೀವಿ. ಅದನ್ನ ಇಷ್ಟಲಿಂಗ ಪೂಜೆ ಆಗುತ್ತೆ ಅಷ್ಟೇ, ಆದ್ರೆ ಇಷ್ಟಲಿಂಗವನ್ನ ಅನುಸಂಧಾನ ಮಾಡಿದಂಗೆ ಆಗೋದಿಲ್ಲ. ಪೂಜೆ ಮೊದಲನೇ ಹಂತ ಪೂಜೆ, ನಂತರ ಆದ ಮೇಲೆ ನಂತರ ನಡೆಯುವಂಥದ್ದು. ಎಲ್ಲವನ್ನ ತೆಗೆದುಕೊಂಡು ಇಷ್ಟಲಿಂಗ ಬಿಟ್ಟು ಇನ್ನೇನು ಕೂಡ ಇರಬಾರದು. ಆ ಇಷ್ಟಲಿಂಗವನ್ನ ನಾವು ತದೇಕ ಚಿತ್ತದಿಂದ 2 ಕಣ್ಣುಗಳಿಂದ ಸುಮಾರು ಕನಿಷ್ಠ ಪಕ್ಷ 15-20 ನಿಮಿಷ ಪ್ರಾರಂಭ, ನಂತರ ಕೆಲವರು 1 ಗಂಟೆ 1.5 ಗಂಟೆ ಇಷ್ಟಲಿಂಗವನ್ನ ನೋಡ್ತಾರೆ. ಅದನ್ನ ದೃಷ್ಟಿಯೋಗ ಅಂತ ಕರೀತಾರೆ. ಅಂದ್ರೆ ಇಷ್ಟಲಿಂಗವನ್ನ ಇಟ್ಕೊಂಡು ಶರಣಸತಿ ಲಿಂಗಪತಿಯ ನಾನು ಹೆಂಡತಿ, ಪ್ರತಿಯೊಬ್ಬರು ಕೂಡ ನಾನು ಹೆಂಡತಿ, ಅದು ಲಿಂಗಪತಿ ಅನ್ನೋ ಭಾವದಲ್ಲಿ ಆ ಲಿಂಗವನ್ನ ನೋಡ್ತಾ ನೋಡ್ತಾ ಏನಾಗುತ್ತೆ, ಆ ದೃಷ್ಟಿಯೋಗ ಆಗುತ್ತೆ. ಆ ದೃಷ್ಟಿಯೋಗ ಆದಾಗ ನಂತರ ಆ ಇಷ್ಟಲಿಂಗವನ್ನ ನೋಡ್ತಾ ನೋಡ್ತಾ ಆ ತನ್ನನ್ನ ತಾನೇ ಮೈ ಮರೆತು ಬಿಡ್ತಾರೆ, ನಾನು ಬೇರೆ ಇಲ್ಲ ಲಿಂಗ ಬೇರೆ ಇಲ್ಲ. ಆ ಒಂದು ಭಾವಯೋಗ ಬರಬೇಕು. ಅಂತಹ ದೃಷ್ಟಿಯೋಗ ಮತ್ತು ಭಾವಯೋಗ ಆದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡಿ, ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ರ ಜೊತೆಗೆ ಆ ಒಂದು ದೃಷ್ಟಿಯೋಗವನ್ನ ಭಾವಯೋಗವನ್ನ ಮಾಡಿದಾಗ ಆ ಒಂದು ಜೀವನ ಸಾರ್ಥಕದ ಹಂತದಲ್ಲಿ ಮೆಟ್ಟಿ ನಿಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಆ ಉಸಿರಿನ ಪರಿಮಳವಿರಲು ಕುಸುಮದ ಅಂಗೈಕಯ್ಯ, ಆ ಲಿಂಗವನ್ನು ಇಟ್ಕೊಂಡಿದ್ದೀವಿ, ನಮ್ಮ ಉಸಿರೇ ಶಿವಮಯವಾಗಿದೆ, ಆ ಉಸಿರೇ ಶಿವಮಯವಾಗಿರುವಾಗ ಕುಸುಮ ಬೇಕಾ? ಬೇಕಾಗಿಲ್ಲ. ಉಸಿರಿನ ಪರಿಮಳ ನನ್ನ ಉಸಿರೇ ಶಿವ ಆಗಿರಬೇಕಾದ್ರೆ ಕುಸುಮೆದ ಅಂಗೈಕಯ್ಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಅಂಗೈಕಯ್ಯ. ಕ್ಷಮೆ ಇದೆ,
ರಮೆ ಇದೆ, ಶಾಂತಿ ಇದೆ, ಸೈವಣೆ ಇದೆ, ಅಲ್ಲೇ ನಾನು ಐಕ್ಯ ಸ್ಥಿತಿಯಲ್ಲಿ ತಲುಪಿದ್ದೀನಿ, ಇನ್ನು ಬೇರೆ ಸಮಾಧಿಯ ನನಗೆ ಅಂಗೆ ತೆಗೆ ಅಂತ ಹೇಳ್ತಾರೆ. ಲೋಕವೇ ತಾನಾದ ಬಳಿಕ ಏಕಾಂತದ ಅಂಗೆ ಕೈಯ ಚನ್ನ ಮಲ್ಲಿಕಾರ್ಜುನ. ನಾವು ಬರಬೇಕಾದ್ರೆ ನನ್ನ ಜೊತೆ 100 ಜನ 200 ಜನ ಇರಬೇಕು ಅಂತಲ್ಲ, ಇಡೀ ಲೋಕವೇ ನನ್ನದು ಅಂತ ಅಂದಾಗ ನನಗೆ ಏಕಾಂತದ ಅಂಗೇನು ಬರೋದಿಲ್ಲ, ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂತಹ ಒಂದು ವಚನಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ವಚನವನ್ನ ಯಾರಾದರೂ ನಮ್ಮ ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಇಲ್ಲಿರುವಂತಹ ಎಲ್ಲ ಶೇಕಡ 80%-90% ನಮ್ಮ ಗುಂಪಿನಲ್ಲಿ ಇರುವಂತವೇ. ನಮ್ಮ ವಚನ ಮತ್ತು ವಚನ ಕಥಾ ಲೋಕವನ್ನ ವಾರಕ್ಕೆ ಬಿಡ್ತಾ ಇದೀವಿ, ಮತ್ತೆ ತಟ್ಟಂತ ಉತ್ತರಿಸಿ ಅಂತ 116 ಕಾರ್ಯಕ್ರಮಗಳು 5 ಪ್ರಶ್ನೆಯನ್ನ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತೇವೆ. ಅದರಲ್ಲಿ ಏನಾದರೂ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ದಯಮಾಡಿ ಭಾಗಿಯಾಗಿ ಪ್ರತಿ ವಾರ ಮಂಗಳವಾರ ರಾತ್ರಿ 9 ಗಂಟೆಗೆ ಅರ್ಧ ಗಂಟೆ ಸಮಯ ಇರುತ್ತೆ, 5 ಪ್ರಶ್ನೆಗಳನ್ನ ಕೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಒಂದು ವಿಡಿಯೋನ ಅರ್ಧ ಗಂಟೆ ಸಮಯದ ವಿಡಿಯೋ ಕಳಿಸಿರ್ತೀವಿ, ಅದನ್ನ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಾಗ ನಿಮಗೆ ಒಂದು ವಚನಜೀವಿಗೆ ಪ್ರಮಾಣ ಪತ್ರ ಮತ್ತು ವಚನ ಪುಸ್ತಕವನ್ನ ಕೊಡ್ತೇವೆ. ತದನಂತರ ಅದು 3 ಸಲ ಒಬ್ಬರು 3 ಸಲ ವಿನ ಆಗುವಂತ ಅವಕಾಶ ಇರುತ್ತೆ. ಜ್ಞಾನವನ್ನ ಕಟ್ಟಿಕೊಳ್ಳೋದಿಕ್ಕೆ ಅದೊಂದು ಸುವರ್ಣ ಅವಕಾಶ, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ಹೆಣ್ಣಿಗೆ ನಮ್ಮ ಶರಣರು ತುಂಬಾ ಮಹತ್ವವಾದ ಗೌರವವನ್ನ ಕೊಟ್ಟರು. ಯಾವ ರೀತಿ ಅಂದ್ರೆ ಬಸವಣ್ಣನವರು ತನ್ನ ಅಕ್ಕನಿಗೆ ಸಮಾನತೆ ಇಲ್ಲ ಅಂದಾಗ ಆ ಒಂದು ಅಸಮಾನತೆಯ ವಿರುದ್ಧ ಹೋರಾಟವನ್ನ ತನ್ನ ಮನೆಯಿಂದೇ ಪ್ರಾರಂಭ ಮಾಡ್ತಾರೆ. ಅಕ್ಕನಿಗಿಲ್ಲದ ಜನಿವಾರ ನನಗೇತಕ್ಕೆ ಅಂತ ಹೇಳಿ ತಮ್ಮ ಮನೆಯಿಂದಲೇ ಪ್ರಾರಂಭ. ನಾವೆಲ್ಲ ಏನ್ ಮಾಡ್ತೀವಿ, ನಾವು ಹೋರಾಟ ಹೊರಗಡೆ ಹೋರಾಟವನ್ನ ಮಾಡ್ತೀವಿ, ಆದ್ರೆ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ವಿರುದ್ಧ ಹೋರಾಟವನ್ನ ಮಾಡೋದಿಲ್ಲ. ಆದ್ರೆ ಬಸವಣ್ಣನವರು ಯಾಕೆ ವಿಶ್ವಗುರು ಆಗ್ತಾರೆ ಅಂದ್ರೆ ಅವರ ಹೋರಾಟ ಇಡೀ ತಮ್ಮ ಮನೆಯಿಂದಲೇ ಪ್ರಾರಂಭವಾಗುತ್ತೆ. ಮನೆಯನ್ನ ಬಿಟ್ಟು ಅಕ್ಕನನ್ನ ಕರ್ಕೊಂಡು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಹೆಣ್ಣಿಗೆ ಅಂತಹ ಗೌರವವನ್ನ ಕೊಟ್ಟು ಅಲ್ಲಿಯವರೆಗೆ ಹೆಣ್ಣು ಯಾವುದೇ ಪೂಜೆಗೆ ಹಾಕಳಲ್ಲ. ಹೆಣ್ಣನ್ನ ಕೇವಲ ಅಡಿಗೆ ಮಾಡುವಂತಹ ಒಂದು ವಸ್ತು ಅನ್ನೋ ಒಂದು ಭಾವ ಇರುತ್ತೆ. ಆ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಮೊದಲಿಗೆ ತನ್ನ ಅಕ್ಕನಿಗೆ ಇಷ್ಟಲಿಂಗ ಧಾರಣೆಯನ್ನ ಮಾಡ್ತಾರೆ. ಆಗ ಅಕ್ಕ ನಾಗಲಾಂಬಿಕೆಯವರಿಂದ ಪ್ರಾರಂಭವಾದಂತಹ ಇಷ್ಟಲಿಂಗ ದೀಕ್ಷೆ ಇವತ್ತು ನಿಮ್ಮೆಲ್ಲರ ಕೊರಳಿನಲ್ಲಿ ಏನಾಗ್ತಾ ಇದೆ, ಆ ಶಿವಮಯವಾಗಿ ಬಂದಿದೆ ಅಂದ್ರೆ ಆ ಶರಣರನ್ನ ನಾವು ನೆನೆಯಬೇಕು. ಆ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುದೇವರು ಬಳ್ಳಿಗಾವಿಯಿಂದ ಹೋಗಿ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರೆ, ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅಂತಹ ಸಿದ್ದರಾಮೇಶ್ವರರು ಹೆಣ್ಣಿಗೆ ಗೌರವವನ್ನ ಕೊಡುವಂತಹ ಒಂದು ವಚನವನ್ನ ಹೇಳ್ತಾರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸದ್ದ ಮಲ್ಲಿಕಾರ್ಜುನಗೌಡ ಅಂತ ಹೇಳ್ತಾರೆ. ಅಂದ್ರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು. ಯಾರ ಮೇಲೆ ತಲೆಯವರು? ಶಿವನ ತಲೆಯಲ್ಲಿ ಗಂಗೆ ಅಂತ ಹೇಳ್ತೀವಲ್ವಾ, ಗಂಗೆನ ಗೌರಿ ಗಂಗೆ ತಲೆಯಲ್ಲಿ. ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು. ಅಲ್ಲಿಗೆ ಯಾರು ತಲೆಯ ಮೇಲೆ ಗೌರಿ, ತಲೆ ಮೇಲೊಬ್ರು ತೊಡೆ ಮೇಲೊಬ್ರು. ಆದ್ರೆ ಅಂದ್ರೆ ಆ ದೇವಸ್ಥಾನದಲ್ಲಿ ಅಲಂಕರಿಸಿದ್ದಾರೆ. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೀರಿತ್ತು. ನಾಲಿಗೆ ಅಂದ್ರೆ ಸರಸ್ವತಿ, ಬ್ರಹ್ಮನ ನಾಲಿಗೆ ನೀರು. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು. ನಾರಾಯಣನ ಎದೆ ಯಾರಿರ್ತಾರೆ? ಲಕ್ಷ್ಮಿ. ಅದು ಕಾರಣ ಅಲ್ವಾ, ಎಲ್ಲಾ ದೇವತೆಗಳೇ ಎಲ್ಲಾ ಹೆಣ್ಣೆ. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯ ಲೆಕ್ಕಗಳು. ಹೆಣ್ಣು ರಾಕ್ಷಸಿ ಅಂತಾರಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂತಹ ಅದ್ಭುತವಾದ ಹೆಣ್ಣನ್ನ ದೇವರಿಗೆ ಹೋಲಿಸಿದಂತಹ ಶರಣರ ವಚನಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು, ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಜೊತೆಗೆ ವಚನ ಸಂಭ್ರಮ ಹಾಕ್ಬೇಕು ಅಂದ್ರೆ ಅದನ್ನ ಒಬ್ಬರಿಂದ ಒಬ್ಬರಿಗೆ ಹಂಚ್ತಾ ಹೋಗ್ಬೇಕು ಅಂತ ಹೇಳ್ತಾ ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಬಸವನ ಬೆಳಕು ಅನ್ನೋ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ್ಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೆ, ಎಲ್ಲರಿಗಿರುವನು ಒಬ್ಬನೆಯ ತಂದೆ. ಬರುವೆನು ಬರುವೆನು ಭೂಮಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾರೆ. ಅಂತಹ ಬಸವನ ಬೆಳಕು ಇವತ್ತು ನಮ್ಮ ಕದಡಿ ವೇದಿಕೆಯಿಂದ, ನಮ್ಮ ಅಕ್ಕನ ಬಳಗದ ವತಿಯಿಂದ ಇವತ್ತು ನಮ್ಮ ಈ ಒಂದು ಜೆಎಸ್ಎಸ್ ನ ಆವರಣದಲ್ಲಿ ವಚನದ ಬೆಳಕು ಚೆಲ್ಲಾಡ್ತಾ ಇದೆ. ಅಂತಹ ವಚನದ ಬೆಳಕಿನ ಜೊತೆಗೆ ನಾನು ಬರ್ತಿದ್ದಂಗೆ ಪ್ರಭುದೇವರು ನಮ್ಗೆ ಆಹ್ವಾನವನ್ನ ಮಾಡಿದ್ರು. ನಾನು ಯಾರಪ್ಪ ಅಂದಾಗ ನಾನು ಪ್ರಭುದೇವರು ಸಾರ್ ಅಂತ ಹೇಳಿದೆ, ಅಲ್ಲಮ್ಮ ಪ್ರಭು ಅಂತ. ತುಂಬಾ ಖುಷಿಯಾಯ್ತು. ಆ ಶರಣರ ವೇಷವನ್ನ ಹಾಕಿಕೊಂಡು, ಆ ಒಂದು ಶರಣರ ವೇಷವನ್ನ ಹಾಕಿದಾಗ ಮುಂದೊಂದು ದಿನ ಆ ವೇಷವನ್ನ ಹಾಕಿದಾಗ ತುಂಬಾ
ನಾನು ಇಂತ ಪಾತ್ರವನ್ನ ಮಾಡಿದ್ದೇನೆ. ಇವತ್ತು ತುಂಬಾ ಜನ ಮಹಿಳೆಯರು ಬಸವಣ್ಣನ ವೇಷ ಹಾಕೊಂಡಿದ್ರು, ಅಕ್ಕ ಮಹಾದೇವಿಯವರ ವೇಷವನ್ನ ಹಾಕೊಂಡಿದ್ರು, ಅವು ಇನ್ನೂ ಕೂಡ ಗಂಟಿಗೆ ಕಟ್ತಾ ಇದೆ. ನಾನು ಇಲ್ಲಿ ಇಲ್ಲಿ ಕುಳಿತುಕೊಂಡು ನಾಟಕವನ್ನ ನೋಡಿದಂತಹ ಅನುಭವ ಏನಾಗ್ತಾ ಇದೆ ನನಗೆ, ಒಂದು ರೀತಿ ಅನುಭೂತಿಯ ರೀತಿಯಲ್ಲಿ ಆಗ್ತಾ ಇದೆ. ಅಂತಹ ವೇಷವನ್ನು ಹಾಕೊಂಡಾಗ ಶರಣರ ರೀತಿಯಲ್ಲಿ ನಾವು ದರ್ಶನವನ್ನ ಕೊಡೋದಿಕ್ಕೆ, ಶರಣರ ರೀತಿಯಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಅಕ್ಕನ ಬಳಗದ ವತಿಯಿಂದ ನಮ್ಮ ಅರುಣ್ ಕಾರ್ತಿಕ್ ರವರು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಅಕ್ಕನ ಬಳಗದ ವತಿಯಿಂದ ನಾವು ಅನೇಕ ವರ್ಷಗಳಲ್ಲಿ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ನಮ್ಮನ್ನ ಪ್ರೀತಿ ಪಟ್ಟು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ನುಡಿಗಳನ್ನು ನೀವು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ. ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೇ.